हेलो स्टूडेंट्स, आप सबको मेरे नमस्कार। मेरा नाम है नलिनी। अच्छा, आज की क्लास में हम नया पाठ को शुरू करेंगे। इस पाठ का नाम है जिसकी मेहनत उसकी जीत। क्या है इस पाठ में? इस पाठ में है चिंटी की कथा। ये है चिंटी। चिंटी की मतलब एंट। देखा आपने चित्र में? हाँ, ये है एक एंट की स्टोरी। ये चिंटी से हम बहुत सारे समझते हैं। क्या क्या समझते हैं आज इस पार्ट में हम क्या क्या समझते हैं उसके बारे में समझ लेंगे। ये है पाठ का नाम जिसकी मेहनत उसकी जीत। अंदर ಪಾಠದ ಹೆಸರು ಯಾರು ಪರಿಶ್ರಮ ಪಡ್ತಾರೋ ಅವರಿಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನೋಡಿ. ಇರುವೆ, ಇದೊಂದು ಇರುವೆಯ ಕತೆ. ಈ ಇರುವೆಯಿಂದ ನಾವು ಎಷ್ಟೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನೋಡಿದ್ದೀರಾ ಅಲ್ವಾ ನೀವೆಲ್ಲ ಇರುವೆನ? ಯಾವ ರೀತಿ ಇರುತ್ತೆ ಅದು, ಅದೆಲ್ಲ ನಿಮಗೆ ಗೊತ್ತು. ಆದರೆ ಇರುವೆಗಳಿಂದ ನಾವೊಂದು ಪಾಠವನ್ನು ಕಲಿಬಹುದು. ಏನದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇಸ್ ಪಾಠಕ್ಕೆ ದ್ವಾರ ಛಾತ್ರ ಮೆಹನತ್ ಅನುಶಾಸನ್ ತಥಾ ಆತ್ಮವಿಶ್ವಾಸ ಜೈಸೆ ಮೌಲ್ಯಂಕೋ ಸೀಖ ಸಕ್ತೆ ಹೇ. ಇಸ್ ಪಾಠಕ್ಕೆ ದ್ವಾರ ಛಾತ್ರ, ನೋಡಿ ಈ ಪಾಠದಿಂದ ವಿದ್ಯಾರ್ಥಿಗಳು, ಛಾತ್ರ ಅಂದರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಮೆಹನತ್ ಅಂದರೆ ಪರಿಶ್ರಮ, ಪರಿಶ್ರಮ ಮತ್ತು ಅನುಶಾಸನ್ ಅಂದರೆ ಡಿಸಿಪ್ಲಿನ್, ಶಿಸ್ತು ಮತ್ತು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್, ಈ ಮೂರನ್ನು ಸಹ ಏನು ಮಾಡ್ಬೋದು, ಕಲಿಬಹುದು ಈ ಪಾಠದಿಂದ. ಅಂದರೆ ಒಂದು ಸಣ್ಣದಾದಂತಹ ಇರುವೆಯಿಂದ ಈ ಮೂರು ಸಹ ನಾವು ಕಲಿಬಹುದು ಅಂತ ಹೇಳ್ತಿದ್ದಾರೆ. ಏನಿದೆ ಈ ಪಾಠದಲ್ಲಿ ನೋಡೋಣ ಬನ್ನಿ. एक चिंटी चन्ने के दाल के टुकड़े के आसपास गोल गोल घूम रही थी। टीलो ने पूछा, चिंटी रानी यहाँ क्या कर रही हो? मैं इस दाल को अपने बिल तक ले जाना चाहती हूँ, कहकर चिंटी नाचने लगी। मैं तुम्हारे बिल तक पहुँचा दूँ? टीलो ने हमदर्दी से पूछा। चिंटी बोली, नहीं, मैं इसे खुद ले जाऊंगी। नोड़ी मक्कले, नमगेल्ल ई पाठदिंद एनेनु गोत्तागुत्ते अंत हेळिदारे, मेहनत परिश्रम, शिस्तु मत्ते आत्मविश्वास, ई रीतियादंतह व्याल्यूस अन्नु अंद्रे मौल्यगळन्नु तिळियबहुदु अंत कलियबहुदु अंत हेळिदारे अल्वा. अंतद्दु एनिदे ई लेसनल्लि अन्नोदु ಈಗ ನೋಡೋಣ. ಏಕ್ ಚಿಂಟಿ ಚೆನ್ನೈಕೆ ದಾಲ್ಕೆ ತುಕಡೆ ಆಸ್ಪಾಸ್ ಗೋಲ್ ಗೋಲ್ ಧೂಮ್ ರಹಿತಿ. ಅಂದರೆ ಒಂದು ಇರುವೆ, ಚಿಂಟಿ ಅಂದರೆ ಆ್ಯಂಟ್ ಇರುವೆ, ಚೆನ್ನೆ ಅಂದರೆ ಒಂದು ಧಾನ್ಯ ಗ್ರಾಮ್, ಚೆನ್ನೈಕೆ ದಾಲ್ ಅಂದರೆ ಒಂದು ಬೇಳೆ, ಏನೋ ಯಾವುದೋ ಒಂದು ಧಾನ್ಯದ ಬೇಳೆ ಬಿದ್ದಿತ್ತು ಅಲ್ಲಿ. ತುಕಡೆ ಅಂದರೆ ಒಂದು ಪೀಸ್, ಒಂದು ಚಿಕ್ಕದಾದಂತಹ ಪೀಸು ಬಿದ್ದಿತ್ತು ಅಲ್ಲಿ. ಆದರೆ ಅವಾಗ ಅದು ಇರುವೆ ಏನು ಮಾಡ್ತು, ಆ ಬೇಳೆ ಪೀಸಿನ ಸುತ್ತಲೂ ಆಸ್ಪಾಸ್ ಗೋಲ್ ಗೋಲ್ ಧೂಮ್ ರಹಿತಿ, ಸುತ್ತಲೂ ಸುತ್ತುತ್ತಾ ಇತ್ತು. ಆ ಬೇಳೆ ಕಾಳಿದೆ ಅಲ್ವಾ, ಅದ್ರ ಸುತ್ತಲೂ ಸುತ್ತುತ್ತಾ ಇತ್ತು. ಟೀಲುನೇ ಪೂಜಾ, ಆದರೆ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ, ಆ ಹುಡುಗನ ಹೆಸರು ಟೀಲು. ಟೀಲುನೇ ಪೂಜಾ, ಚಿಂಟಿ ರಾಣಿ ಯಹಾ ಕ್ಯಾ ಕರ್ ರಹಿ ಹೋ? ನೋಡಿ, ಆ ಹುಡುಗ ಇರುವೆನ ನೋಡ್ತಾ ಇರ್ತಾನೆ ಅಲ್ವಾ, ಅದು ಆ ರೀತಿ ಮಾಡೋದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಹಾಗ ಅವನ ಕೇಳ್ತಾನೆ, ಚಿಂಟಿ ರಾಣಿ ಯಹಾ ಕ್ಯಾ ಕರ್ ರಹಿ ಹೋ, ಅಂದರೆ ನೀನಿಲ್ಲಿ ಏನು ಮಾಡ್ತಿದೀಯಾ ಅಂತ ಕೇಳ್ತಾನೆ. ಮೇ ಇಸ್ ದಾಲ್ ಕೋ ಅಪನೆ ಬಿಲಾ ತಕ್ ಲೇ ಜಾನಾ ಚಾತಿ ಹೂ. ಅದು ಏನು ಹೇಳುತ್ತೆ ಇರುವೆ, ಮೇ ಇಸ್ ದಾಲ್ ಕೋ, ಆ ಇರುವೆ ಹೇಳುತ್ತೆ, ಈ ಬೇಳೆಯನ್ನು ನಾನು ನನ್ನ ಬಿಲಾ ಅಂದರೆ ಇರುವೆ ಇರುವಂತಹ ಒಂದು ಗೂಡು, ಗೂಡು ಹತ್ರ ನಾನು ತಗೊಂಡು ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಕಹಕರ್ ಚಿಂಟಿ ನಾಚನೆ ಲಗಿ, ಏನು ಮಾಡ್ತು ಆ ರೀತಿ ಹೇಳಿಬಿಟ್ಟು
ಆ ಇರುವೆಗೆ ಖುಷಿ ಆಗೋಯ್ತು, ನನಗೇನೋ ಧಾನ್ಯ ಸಿಗ್ತಲ್ವ ತಿನ್ನೋದಕ್ಕೆ ಅಂತ ಖುಷಿನಲ್ಲಿ ಅದು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತು. ಮೈ ತುಮಾರೆ ಬಿಲಾ ತಕ್ ಪೌಚಾದು, ಆ ಟೀಲು ಅನ್ನೋ ಹುಡುಗ ಕೇಳ್ತಾನೆ ಇರುವೆನ, ನಾನು ನಿನ್ನ ಇರುವೆಯ ಗೂಡು ಹತ್ರ, ಅಂದರೆ ಬಿಲಾ ಅಂದರೆ ಗೂಡು ಮನೆ ಅಲ್ವಾ, ಇರುವೆಯ ಗೂಡು ಪೌಚಾದು ಅಂದರೆ ನಾನು ನಿನ್ನ ಅಲ್ಲಿಗೆ ಸೇರಿಸ್ತೀನಿ ಅಂತ ಕೇಳ್ತಾನೆ. ಟೀಲುನೇ ಹಮ್ದರ್ದಿಸೆ ಪೂಚಾ, ಟೀಲು ಸ್ವಲ್ಪ ಕರುಣೆಯಿಂದ ಕೇಳ್ತಾನೆ ಇರುವೆನ. ಚಿಂಟಿ ಬೋಲಿ ನಹಿ ಮೇಯಿಸೆ ಕೂದ್ಲೆ ಜಾವುಂಗಿ, ಆದರೆ ಇರುವೆ ಏನು ಹೇಳುತ್ತೆ, ನಹಿ ಮೇಯಿಸೆ ಕೂದ್ಲೆ ಜಾವುಂಗಿ, ಆದರೆ ನಾನೇ ಇದನ್ನು ತಗೊಂಡೋಗ್ತೀನಿ ಅಂತ ಹೇಳುತ್ತೆ. ಮುಂದೆ ಏನಾಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಮಕ್ಕಳೇ, ಕೇಳಿಸ್ಕೊಳ್ಳಿ. ಇರುವೆಗಳೆಲ್ಲನೂ ಏನು ಮಾಡುತ್ತೆ, ಈ ಧಾನ್ಯಗಳನ್ನು ಎತ್ಕೊಂಡು ಹೋಗುತ್ತೆ ಅಲ್ವಾ, ಅದನ್ನು ಫಸ್ಟು ತಿನ್ಬಿಡೋದಿಲ್ಲ, ಎತ್ಕೊಂಡೋಗಿ ಅದು ಒಂದು ಜಾಗದಲ್ಲಿ ಶೇಖರಣೆ ಮಾಡ್ಕೊಳ್ಳುತ್ತೆ, ಅದರ ಬಿಲದಲ್ಲಿ ಆ ಗೂಡಲ್ಲಿ ಎಲ್ಲನೂ ಶೇಖರಣೆ ಮಾಡ್ಕೊಳ್ಳುತ್ತೆ. ಅದೇ ಹೇಗೆ ಅಂದರೆ, ಎಲ್ಲ ಇರುವೆಗಳು ಸಾಲಾಗಿ ಹೋಗಿ, ನೀವೆಲ್ಲ ನೋಡಿರ್ತೀರ ಅಲ್ವಾ, ಸಾಲಾಗಿ ಒಂದೊಂದೇ ಧಾನ್ಯಗಳನ್ನು ಎತ್ಕೊಂಡೋಗಿ ಅದರ ಗೂಡೊಳಗಡೆ ಶೇಖರಣೆ ಮಾಡ್ತಾ ಹೋಗುತ್ತೆ. ಏನಕ್ಕೆ ಅಂತಂದರೆ, ಅದು ಮಳೆಗಾಲದಲ್ಲಿ ಸಿಗೋದಿಲ್ಲ ಅದಕ್ಕೆ ಆಹಾರ. ಸೊ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ತಿನ್ಬೋದು ಅಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಇವು ಎಲ್ಲ ಪ್ರತಿಯೊಂದು ತಿಂಡಿ ಸಿಗುವಂತಹ ಮೇನೇನು ಆಹಾರ ಸಿಗುತ್ತೆ ಎಲ್ಲ ಎತ್ಕೊಂಡೋಗಿ ಅದರ ಗೂಡಲ್ಲಿ ಶೇಖರಣೆ ಮಾಡಿಕೊಡುತ್ತೆ. ಸರಿ, ಈ ಫ್ಲೈಸ್ ಇರ್ತಾವಲ್ಲ, ಚಿಟ್ಟೆಗಳ ರೀತಿ ಇರ್ತಾವಲ್ವ, ಆ ಫ್ಲೈಸು ಏನು ಮಾಡುತ್ತೆ, ಇರುವೆಗಳನ್ನ ದಿನಾ ಗಮನಿಸುತ್ತೆ. ಅವು ಸಿಗೋ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಆಟಾಡ್ಕೊಂಡಿರ್ತವೆ. ಆದರೆ ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಆದರೆ ಆ ಫ್ಲೈಸ್ಗೆ ಅಂದರೆ ಕೀಟಗಳು, ರೆಕ್ಕೆ ಇರುವಂಥ ಕೀಟಗಳಿಗೆ ಏನು ಸಿಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತವೆ ಅವು ಅಂದರೆ, ಇರುವೆಗಳಿರೋವಂಥ ಗೂಡೊಳಗಡೆ ಸೇರಿಕೊಂಡು ಇರುವೆ ಶೇಖರಣೆ ಮಾಡಿರೋವಂಥ ಆಹಾರನೆಲ್ಲ ತಿಂದು ಖಾಲಿ ಮಾಡಿಬಿಡುತ್ತೆ. ಇರುವೆಗಳಿಗೆ ಆಹಾರವನ್ನು ಸಿಗೋ ಥರ ಮಾಡೋದಿಲ್ಲ ಸರಿ ಅಂತ ಇದು ಇರುವೆಗಳು ದಿನಾ ನೋಡುತ್ತೆ. ಈ ಥರ ಗಮನ ಯಾವಾಗಲೂ ಇವು ಕಷ್ಟಪಟ್ಟು ಆಹಾರ ಸಿಗೋದನ್ನೆಲ್ಲ ಶೇಖರಣೆ ಮಾಡಿಟ್ಕೊಳ್ಳೋದು, ಕೊನೆಗೆ ಆ ಚಿಟ್ಟೆಗಳು ಬಂದ್ಬಿಟ್ಟು ಕೆಲವೊಂದು ಕೀಟಗಳು ಬಂದ್ಬಿಟ್ಟು ಆ ಇರುವೆ ಶೇಖರಣೆ ಮಾಡಿರೋ ಆಹಾರ ಎಲ್ಲ ತಿನ್ಬಿಡೋದು ಸರಿ ಅಂತ ಒಂದ್ಸಲ ಇರುವೆಗಳು ಗಮನಿಸುತ್ತೆ ಯಾರು ನಮ್ಮ ಆಹಾರವನ್ನು ತಿಂತಿರೋದು ಅಂತ. ಅವಾಗ ಯೋಚನೆ ಮಾಡುತ್ತೆ, ಇರುವೆಗಳೆಲ್ಲ ಒಂದು ಗುಂಪು ಕಟ್ಕೊಂಡು ಯೋಚನೆ ಮಾಡ್ತಾರೆ, ಏನು ಯಾಕೆ ಈ ಥರ ಆಗ್ತಿದೆ, ನಮ್ಮ ಆಹಾರ ನಾವು ಇಷ್ಟು ಕಷ್ಟಪಟ್ಟು ಸೇರಿಸಿದ್ರು ನಮಗೆ ಸಿಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡುತ್ತೆ. ಆವಾಗ ಒಂದು ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಇರುವೆಗಳು, ಏನು ಮಾಡುತ್ತೆ, ಇವು ಬೇರೆದಾದಂತಹ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ. ಯಾರು ಇರುವೆಗಳು, ಮತ್ತು ಇವ ಹಳೆಯದನ್ನು ಜಾಗ ನೋಡ್ಕೊಂಡಿರುತ್ತಲ್ಲ, ಆ ಕೀಟಗಳು ರೆಕ್ಕೆ ಇರುವೆಗಳು ಇರೋವಂಥ ಕೀಟಗಳು ಆ ಕೀಟಗಳಿಗೆ ಇದೇ ಮನೆಯಲ್ಲೇ ಆಹಾರ ಎತ್ಕೊಂಡು ಹೋಗೋ ರೀತಿ ಮಾಡಿಬಿಟ್ಟು ಈ ಹಳೆ ಗೂಡಿನಲ್ಲಿ ಕಲ್ಲು ಮತ್ತು ಮಣ್ಣು ಆ ಥರದನ್ನು ಮಾತ್ರ ಇಡುತ್ತೆ, ಹೊಸ ಗೂಡೊಳಗಡೆ ಇದು ಆಹಾರವನ್ನು ಶೇಖರಣೆ ಮಾಡಿಕೊಡುತ್ತೆ. ಯಾವಾಗಲೂ ಯಥಾ ಪ್ರಕಾರ ಮತ್ತೆ ಚಳಿಗಾಲ ಬರುತ್ತೆ, ಆಗ ಆ ಕೀಟಗಳು ಏನು ಮಾಡುತ್ತೆ, ಇರುವೆ ಇರುವಂಥ ಮನೆಗೆ ಹೋಗುತ್ತೆ. ಅಲ್ಲಿ ಇರುವೆ ಆಹಾರ ಕೂಡಿಟ್ಟಿರುತ್ತೆ ಅಂತ ಅಂದ್ಕೊಂಡಿರುತ್ತೆ, ಆದರೆ ಕೀಟಗಳಿಗೆ ಆಹಾರ ಸಿಗಲ್ಲ, ಇರುವೆಗಳು ಬೇರೆ ಆದಂತಹ ಗೂಡಲ್ಲಿ ಶೇಖರಣೆ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಕೊಂಡಿರ್ತವೆ. ಸೊ ಈ ಕೀಟಗಳು ಏನಾಯಿತು, ಆವಾಗ ಆಹಾರ ಅವ್ರಿಗೆ ಸಿಗಲಿಲ್ಲ. ಆಗ ಕೀಟಗಳಿಗೆ ಅರ್ಥ ಆಯಿತು, ನಾವೂ ಬೇಸಿಗೆ ಕಾಲದಲ್ಲಿ ಕಷ್ಟಪಟ್ಟು ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದರೆ ನಮಗೂ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಅವು ಪಶ್ಚಾತ್ತಾಪ ಪಡ್ತವೆ. ಯಾರು, ಕೀಟಗಳು. ಹಾಗಾಗಿ ಯಾರು ಕಷ್ಟಪಟ್ಟು ದುಡಿತಾರೋ ಅಥವಾ ಆಹಾರ ಶೇಖರಣೆ ಮಾಡಿಕೊಂಡ್ರೋ ಅವ್ರಿಗೆ ಲಾಭ ಸಿಕ್ತು, ಯಾರು ಆವಾಗಿಂದ ಆವಾಗ ನೋಡಿಕೊಂಡು ಯಾರು ಇನ್ನೊಬ್ಬರ ಆಹಾರವನ್ನು ಕದ್ದು ತಿಂತಾ ಇತ್ತೋ ಅವ್ರಿಗೆ ಆಹಾರ ಸಿಗಲಿಲ್ಲ. ಸೊ ಇದರಿಂದ ತಿಳ್ಕೊಳ್ಳೋದೇನೋ, ಯಾರು ಕಷ್ಟಪಟ್ಟು ದುಡಿಮೆ ಮಾಡ್ತಿರೋ ಅವ್ರಿಗೆ ಜಯ ಸಿಗುತ್ತೆ ಅಲ್ವಾ. ಈ ಒಂದು ಕಥೆಯೇ ಈ ಸ್ಟೋರಿ. ಗೊತ್ತಾಯ್ತಾ ಮಕ್ಕಳೇ?